ಗೈಸ್, ದೀಪಾವಳಿಯ ಲಕ್ಷ್ಮಿ ಪೂಜೆಗೆ ನಾನು ಉಪ್ಪಿನ ದೀಪ ಅಂಟಿಸೋಣ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಮನೆಯಲ್ಲಿ ಯಾವ ರೀತಿ ನಾವು ದೀಪ ಅಂಟಿಸ್ಬೇಕು ಅಂತ ಹೇಳಿ, ಮೊದಲನೇದಾಗಿ ಈ ರೀತಿ ಒಂದು ಮಣ್ಣಿನ ಪ್ಲೇಟ್ನ ನೀವು ತೊಗೊಳ್ಬೇಕಾಗುತ್ತೆ. ಅದನ್ನು ಸ್ವಚ್ಛ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಅದರ ಮೇಲೆ ನೀವು ಈ ರೀತಿ ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪು ದೀಪ ಅಂಟಿಸ್ಬೇಕಾದ್ರೆ ನೀವು ಉಪ್ಪನ್ನು ಸಪ್ರೇಟಾಗಿ ದೀಪ ಅಂಟಿಸೋದಕ್ಕೆ ಅಂತ ಹೇಳಿ ಸಪ್ರೇಟ್ ಒಂದು ಪ್ಯಾಕೆಟ್ನ ತಂದಿಟ್ಕೊಳ್ಬೇಕು. ಅದನ್ನು ಅಡುಗೆಗೆ ಬಳಸಬೇಡಿ, ಅಥವಾ ಅಡುಗೆಯಲ್ಲಿ ಇರೋದನ್ನು ನೀವು ದೀಪ ಅಂಟಿಸೋದಕ್ಕೆ ಬಳಸಬೇಡಿ. ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಒಂದು ದೀಪಕ್ಕೆ ನೀವು ಅರಿಶಿನ ಕುಂಕುಮ ಎಲ್ಲ ಈ ರೀತಿ ರೆಡಿ ಮಾಡಿಕೊಂಡು ಅದರ ಮೇಲೆ ಉಪ್ಪಿನ ಮೇಲೆ ದೀಪವನ್ನು ಇಟ್ಟು ಎರಡೆಳೆ ಬತ್ತಿನೂ ಕೂಡ ಈ ರೀತಿ ಹಾಕ್ಕೊಳ್ಬೇಕಾಗತ್ತೆ. ನಿಮ್ಮ ಅನುಕೂಲಕ್ಕೆ ತುಪ್ಪ ಇದ್ರೆ ತುಪ್ಪ ಕೂಡ ಬಳಸ್ಬೋದು, ಇಲ್ಲ ಅಂದರೆ ನಾರ್ಮಲ್ ಎಣ್ಣೆನೂ ಕೂಡ, ದೀಪದ ಎಣ್ಣೆ ಬರುತ್ತಲ್ವ, ಅದನ್ನು ಕೂಡ ಹಾಕಿ ನೀವು ದೀಪನ ಅಂಟಿಸೋದಕ್ಕೆ ರೆಡಿ ಮಾಡ್ಕೊಳ್ಬೇಕು. ಸೊ ಇವಾಗ ನಾನು ನಾರ್ಮಲ್ ಎಣ್ಣೆನೇ ಹಾಕ್ಕೊಳ್ತಿದ್ದೀನಿ. ದೀಪದ ಎಣ್ಣೆನ ಹಾಕಿ ಈ ರೀತಿ ಇಟ್ಕೊಂಡ ಮೇಲೆ ದೇವರಿಗೆ, ಲಕ್ಷ್ಮೀ ದೇವರಿಗೆ ಪ್ರಿಯವಾದಂಥ ಬಣ್ಣ ಕೆಂಪು. ಸೊ ಕೆಂಪು ಬಣ್ಣದ ಹೂವನ್ನು ನೀವು ಈ ರೀತಿ ಸುತ್ತ ಡೆಕೋರೇಷನ್ಗೆ ಇಟ್ಕೊಳ್ಳಿ, ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ಸುತ್ತ ನಾನು ಇಲ್ಲಿ ಕೆಂಪು ಬಣ್ಣದ ಹೂವನ್ನು ಜೋಡಿಸ್ಕೋತಾ ಇದ್ದೀನಿ. ಸೊ ಇದನ್ನು ಪೂಜೆ ಮಾಡುವಂಥ ಶ್ರೇಷ್ಠವಾದ ಸಮಯ ಇವತ್ತು ಸಂಜೆ 6-5 ರಿಂದ 8 ಗಂಟೆ ಒಳಗಡೆ ನೀವು ನಿಮ್ಮ ಮನೆಯಲ್ಲಿರುವಂಥ ಲಕ್ಷ್ಮೀ ದೇವರ ಫೋಟೋ ಮುಂದೆ ಈ ದೀಪವನ್ನು ಇಟ್ಟು ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಬೇಡಿಕೊಂಡು ಅಮ್ಮ ನಮ್ಮ ಮನೆಯಲ್ಲಿ ನೆಲೆಸುವಂಥ ಮನಃಶುದ್ಧಿಯಿಂದ ಬೇಡಿಕೊಂಡ್ರೆ ತಾಯಿ ನಿಮ್ಮೆಲ್ರಿಗೂ ಒಳ್ಳೆಯದನ್ನು ಮಾಡ್ತಾರೆ. ನೀವೇನೇನು ಅಂದ್ಕೊಳ್ತಿರೋ ಪ್ರತಿಯೊಂದನ್ನು ಈಡೇರಿಸಲಿ ಅಂತ ಹಾರೈಸ್ತಾ, ನನ್ನ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.